ಸ್ನೇಹಿತರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, ಇದರಿಂದ ನಿಜವಾದ ಬೆನಿಫಿಟ್ಟು ಯಾರಿಗೆ? ಯಾಕೆ ಅಂತಂದರೆ ಈ ಮೂಲವಾದಂತಹ ಈ ಭಾರತೀಯ ಶಿಕ್ಷಣ ಪದ್ಧತಿ ಬ್ರಿಟಿಷರು ಭಾರತಕ್ಕೆ ಬಂದಮೇಲೆ ಮೆಕಿಲೆ ಅಂತಕ್ಕಂಥವ್ರು ಚೇಂಜ್ ಮಾಡಿದ ಮೇಲೆ ಪ್ರತಿಯೊಬ್ಬರಿಗೂ ಸಹ ಕ್ಲರ್ಕ್ಸಾಗಿ ಮಾಡಬೇಕು ಅಂತ ಹೇಳಿ ಅವ್ರು ಓಪನ್ ಆಗಿ ಅವ್ರ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡಿಕೊಂಡು ಭಾರತದಲ್ಲಿ ಶಿಕ್ಷಣ ತರ್ತಾರೆ. ಅದಕ್ಕಿಂತ ಹಿಂದೆಯೇ ನಮ್ಮ ಭಾರತದಲ್ಲಿ ಉತ್ತಮವಾದಂಥ ಶಿಕ್ಷಣ ಪದ್ಧತಿ ಇತ್ತು ಅಂತ ಹೇಳಿ ಧರ್ಮಪಾಲ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕನ ನಾನು 2 ಬಾರಿ ಓದಿದ್ದೇನೆ, ಅದರ ಜೊತೆಗೆ ಅನೇಕ ಪುಸ್ತಕಗಳನ್ನು ಶಿಕ್ಷಣಕ್ಕೆ ರಿಲೇಟೆಡಾಗಿ ಓದಿದ್ದೇನೆ. ನಾನು ಆ ಧರ್ಮಪಾಲ್ ಅವ್ರ ಪುಸ್ತಕ ಆಗಲಿ ಬೇರೆ ಪುಸ್ತಕಗಳ ಬಗ್ಗೆ ಇವತ್ತು ಮಾತಾಡಲಿಕ್ಕಿಲ್ಲ. ನಾನು ಹೇಳ್ತಕ್ಕಂತಹದ್ದು ಈ NEP ಅನ್ನೋದೇನಿದೆ, ಇದನ್ನು ನಾವು ಭಾರತದಲ್ಲಿ 3 ಬಾರಿ ತಂದಿದ್ದೇವೆ. ಅಂದರೆ ಒಂದು ಬಾರಿ 1968, ತದನಂತರದಲ್ಲಿ 1986, ಅದಾದ ಮೇಲೆ 2020 ತಂದಿದ್ದೇವೆ. ಅದರ ಮಧ್ಯದಲ್ಲಿ NCERT ಮೂಲಕ NCF ಇದೆಲ್ಲ ತಂದ್ವಿ. ಆದರೆ ಮೂಲವಾದಂತಹ ಮಾನವ ವಿಕಾಸ ಏನಿದೆ ಅಂತಂದರೆ, ನಾನು ಒಬ್ಬ ಮನುಷ್ಯನಾಗಿ ನನ್ನ ಆಲೋಚನೆಗಳನ್ನು ಭಾರತೀಯತೆ ಅಥವಾ ಜ್ಞಾನ ಪರಂಪರೆಗೆ ಹೊಂದಿಕೊಳ್ಳತಕ್ಕಂತಹ ಮಾಡೋದಕ್ಕೆ ಯಾವುದು ಮೂಲವಾಗಿತ್ತು ಅಂತಂದರೆ ಅದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಅದಕ್ಕಿಂತ ಹಿಂದ್ಗಡೆ ಇದ್ದದ್ದು ಯಾವುದು ಅಲ್ಲ. ಆದರೆ ಅದಕ್ಕಿಂತ ಮೂಲವಾಗಿ ಪ್ರಶ್ನೆ ಏನು ಅಂತಂದರೆ, ಈ NEPಯಿಂದ ಯಾರಿಗೆ ನಿಜವಾದಂತಹ ಅತ್ಯಂತ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ಹೇಳಿ, ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂತಹ ಅತ್ಯಂತ ಕಡುಬಡವರು ಯಾರಿದ್ದಾರೆ, ಅಥವಾ ಯಾರು ಫ್ರೀಯಾಗಿ ಓದ್ತಿದ್ದಾರೆ, ಅಥವಾ ಯಾರು ಅತ್ಯಂತ ಕಡಿಮೆ ದರದಲ್ಲಿ ಫೀಸನ್ನು ಕಟ್ತಾರೆ, ಅಂತಹ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿ, ಈಗಾಗಲೇ IB ಸ್ಕೂಲ್ಸ್ ಅಂತ ಇದೆ, ಇಂಟರ್ನ್ಯಾಷನಲ್ ಬ್ರ್ಯಾಕೆಲೇಟ್ ಸ್ಕೂಲ್ಸ್ ಅಂತ ಹೇಳಿ, 5 ಲಕ್ಷದ ಮೇಲುಗಡೆ ಫೀಸ್ ಇದೆ, ವರ್ಷಕ್ಕೆ 15 ಲಕ್ಷ, 17 ಲಕ್ಷ, 18 ಲಕ್ಷ ಫೀಸ್ ಇದೆ. ಅಂತಹ ಮಕ್ಕಳು ಓದ್ತಕ್ಕಂತಹ ಉತ್ತಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗಬೇಕು. ಅದನ್ನು ಈ NEPನಲ್ಲಿ 2020 ಅಳವಡಿಸಲಾಗಿದೆ. ಅಂದರೆ ಕಡುಬಡವ್ರಿಗೆ ಸಿಗಬಾರ್ದು, ಕಡುಬಡವರು ಗುಲಾಮರಾಗಿರಬೇಕು. ಆದರೆ ತನ್ನ ಮೊಮ್ಮಕ್ಕಳು, ಸಿದ್ದರಾಮಯ್ಯವ್ರ ಮೊಮ್ಮಗ IB ಸ್ಕೂಲಲ್ಲಿ ಓದ್ತಿಯಾನೆ, ಕೆನಡಿಯನ್ ಸ್ಕೂಲಲ್ಲಿ, DK ಶಿವಕುಮಾರ್ ಅವ್ರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಮತ್ತು ಅತ್ಯಂತ ಶ್ರೀಮಂತರ ಮಕ್ಕಳು ಮಾತ್ರ IB ಸ್ಕೂಲ್ ಮಾತ್ರ ಹೋಗಬೇಕು, ನಮ್ಮ ಕಡುಬಡವ್ರ ಮಕ್ಕಳು ಹೋಗಬಾರ್ದೆ? ನಮ್ಮ ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಬುದ್ಧಿವಂತರಾಗಬಾರ್ದು. ಇವತ್ತೇನು ಬುದ್ಧಿವಂತರಾಗಿಲ್ಲ ಅಂತಲ್ಲ, ಅದು ಭಾರತೀಯ ಮೂಲ ಸಂಸ್ಕೃತಿ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು. ಆದರೆ ಎಷ್ಟು ಸಕ್ಸಸ್ ಇದೆ, ಪ್ರತಿಯೊಬ್ಬರೂ ಸಹ ಮಾನವೀಯ ಧರ್ಮಗಳನ್ನು ಅಳವಡಿಸಿಕೊಂಡು ಜ್ಞಾನ ಪರಂಪರೆಗೆ ಬರ್ತಕ್ಕಂತಹ ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕು ಅಂತಂದರೆ NEP 2020 ಇಡೀ ರಾಷ್ಟ್ರಾದ್ಯಂತ ಲಾಗು ಆಗಲೇಬೇಕು. ಕೇವಲ BJP ಅವರು ಮಾಡಿದ್ದಾರೆ, ಕೇವಲ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಿ ಹುನ್ನಾರ ಮಾಡಿ ಇದನ್ನು ತೆಗಿತೀನಿ ಅಂತ ಹೇಳಿದ್ರೆ, ಅಂದರೆ ಅರ್ಥ ನಿಮಗೆ ಗೊತ್ತಾಯ್ತಲ್ಲ ಏನು ಅಂತ. ಅವ್ರ ಮಕ್ಕಳು ಮಾತ್ರ ಜ್ಞಾನವಂತರಾಗಬೇಕು, ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಕಸ ಆಯ್ತಾ ಇರಬೇಕು, ಅದು ಅವ್ರಿಗೆ ಬೇಕಾಗಿರೋದು. ಜ್ಞಾನ ಪರಂಪರೆಗೆ ನಾವು ಹೋಗಬಾರ್ದು, ನಾವು ಇವರಿಗೆ ಜೀತ ಮಾಡ್ತಾ ಇರಬೇಕು, ಅದು ಇವರ ಆಲೋಚನೆ. ಯೋಚನೆ ಮಾಡಿ ಸ್ನೇಹಿತರೆ, ನೀವು ಕೂಗಬೇಕು, ಯಾರು ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳು ಕೂಗಬೇಕು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ನನ್ನ ದಲಿತ ಬಂಧುಗಳು ಕೂಗಬೇಕು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ವ್ಯವಸ್ಥೆ ಏನಿದೆ ಅಂತಹ ಜನ ಕೂಗಬೇಕು, ಹೇಳಬೇಕು ಇವರಿಗೆ, ನೋಡ್ರಪ್ಪ NEP ಅಂದರೆ ಏನು, ನನಗೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ, ನನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ, ನೀವು ತಡಿಲಿಕ್ಕಾಗಲ್ಲ ಇಂಥ ಉತ್ತಮ ಶಿಕ್ಷಣನ, ಅದರಿಂದ NEP ಲಾಗು ಮಾಡಿ ಅಂತ ಹೇಳಿ ಜೋರಾಗಿ ಮಾತಾಡಿ, ಜೋರಾಗಿ ಹೇಳಿ, ಆ ಟೀಚರ್ಸ್ಗೆ ಹೋಗಿ ಹೇಳಿ, ಮತ್ತು ಹಾಗೇನೇ ಆ ಮಂತ್ರಿಗೆ ಬರೀರಿ. ಆತನೇ ಸ್ವತಃ ಆತನಿಗೆ ಗೊತ್ತೇ ಇಲ್ಲ ಮಧು ಬಂಗಾರಪ್ಪನ ಮಕ್ಕಳು IB ಸ್ಕೂಲ್ಗೆ ಹೋಗ್ತಾರೆ. ಆದರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಕಡುಬಡವರಾಗಿ ಉಳ್ಕೊಬೇಕು. ಯಾಕೆ ಅಂತಂದರೆ ನಮಗೆ ಜ್ಞಾನ ಪರಂಪರೆ ಬರಬಾರ್ದು, ಸರ್ಕಾರಿ ವ್ಯವಸ್ಥೆಯಲ್ಲೇ ಇರಬೇಕು, ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ಬೇಕು ಯಾವಾಗಲೂ. ನಮ್ಮ ಮಕ್ಕಳು ಡ್ರೈವರ್ಗಳಾಗಬೇಕು, ನಮ್ಮ ಮಕ್ಕಳು ಕೂಲಿ ಕೆಲಸ ಮಾಡಬೇಕು, ಇದಾ ಇವ್ರಿಗೆ ಬೇಕಾಗಿರೋದು. ಜೋರಾಗಿ ಮಾತಾಡಿ, ನೀವು ಒಂದು ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಿ, ನಿಮ್ಮದೇ ವೀಡಿಯೋಸ್ ಮಾಡಿ ಮಾತಾಡಿ, ತೊಂದರೆ ಇಲ್ಲ. ಆದರೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ. ಬೇಕಾಗಿದೆ ಇವತ್ತು ವ್ಯವಸ್ಥೆ, ನಮಗೆ ನಿಮಗೆ ಬೇಕಾಗಿದೆ. ಇವ್ರ ಮಕ್ಕಳು ಶ್ರೀಮಂತರು, ಇವ್ರು ಮಾಡ್ಕೊಳ್ತಾರೆ. ಧನ್ಯವಾದ.